ಕೆಲವೊಂದು ವಿಚಾರಗಳನ್ನ ಹೇಳಿದರು ಬಿ ಜಿ ಕಾಂಗ್ರೆಸ್ ಮೇಲೆ ಆರೋಪವನ್ನು ಮಾಡಿದ್ರು ನನ್ನ ನಾನು 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 ತುಂಬ ಹಳೆದಕ್ಕೆಲ್ಲ ಹೋಗಲ್ಲ ಸರ್ ಸರಿ ಸೆವೆಂಟೀನ್ ನೈಂಟಿ ನೈನ್ ಟಿಪ್ಪು ಸತ್ತಿದ್ದು ಈಗ ಆ ವಿಚಾರ ಇಟ್ಕೊಂಡು ನಾವು ಮಾತನಾಡಬೇಕಾಗಿಲ್ಲ ಕಳೆದ ಎರಡು ವರ್ಷದಲ್ಲಿ ರಾಜ್ಯದಲ್ಲಿ ನಡೆದಂತಹ ಕೆಲವೊಂದು ವಿಚಾರಗಳು ಹಿಜಬ್ ಹಲಾಲ್ ಮುಸ್ಲಿಂ ವ್ಯಾಪಾರಸ್ಥರಿಗೆ ವಿರೋಧ ಆಜಾನ್ ಗ ಗಲಾಟೆ ಈ ಎಲ್ಲ ಬಂದೆ ಸರ್ ಈ ಎಲ್ಲ ವಿಚಾರಗಳಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಪಾರ್ಟಿ ಆಸ್ ಎ ಪಾರ್ಟಿ ಬಿಟ್ಬಿಡಿ ಒಬ್ಬ ಮುಸಲ್ಮಾನನಿಗೆ ಬಿಜೆಪಿ ಬಗ್ಗೆ ಏನು ಇದು ಬರುತ್ತೆ ಸರ್ ಅಭಿಪ್ರಾಯ ಸರ್ ಪ್ಲೀಸ್ ಈ ಎಲ್ಲ ನೀವು ಮೊದಲೇ ಹೇಳಿದ್ರೆ ಆ ಕಮಿಟಿ ರಿಪೋರ್ಟ್ ತಂದು ಇದ್ದೆ ನಾನು ಅಲ್ಲ ನೀವು ಹೇಳದಂತೆ ಎಲ್ಲ ವಿಚಾರಗಳಲ್ಲಿ ಈ ಸಮಾಜದ ಬಹುಸಂಖ್ಯಾತರು ಬಿಜೆಪಿಯವರಿಗೆ ಸಪೋರ್ಟ್ ಮಾಡಿಲ್ಲ ಅದು ದೇವಸ್ಥಾನದ ವ್ಯಾಪಾರದ ವಿಚಾರ ಇರ್ಬೋದು ಅಜಾನ್ ವಿಚಾರ ಇರ್ಬೋದು ಹಿಜಾಬ್ ವಿಚಾರದಲ್ಲೂ ಕೂಡ ನಾನು ಭಾಳಷ್ಟು ಹೆಣ್ಮಕ್ಳ ಜೊತೆ ಹಿಂದೂ ಹೆಣ್ಮಕ್ಳ ಜೊತೆ ಮಾತಾಡಿದಾಗ ಅವ್ರು ಯಾರೂ ಕೂಡ ಬಿ ಜೆ ಪಿಯವರ ನಿಲುವನ್ನು ಸಮರ್ಥನೆ ಮಾಡಿಕೊಂಡಿಲ್ಲ ಹಾಗಾಗಿ ದ ಡಿಂಟ್ ಸಕ್ಸೀಡ್ ಇನ್ ಇಟ್ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ ಸರ್ ಹಾಗಾದರೆ ಓಕೆ ನಿಮ್ಮ ಹತ್ರನೇ ಬರ್ತೀನಿ ಹಾಗಾದರೆ ಮೋದಿ ಅವರೀಗ ಹೊಸ ಒಂದು ಇದಕ್ಕೆ ಹೊರಟಿದ್ದಾರೆ ಸುಶಿಕ್ಷಿತ ಮುಸ್ಲಿಮರನ್ನು ತಲುಪಬೇಕು ಅವರ ವಿಶ್ವಾಸ ಗಳಿಸಬೇಕು ಬಿ ಜೆ ಪಿ ಅಂತ ಯಾಕೆ ಸರ್ ಅವರು ಅದು ಯಾಕೆ ಸರ್ ಪ್ರಕಾರ ನಾನು ಹೇಳ್ಬಿಡ್ತೀನಿ ಒಂದು ಮೊದಲನೇದಾಗಿ ಅದಕ್ಕೆ ರಿಪ್ಲೈ ಏನು ಅಂತ ಹೇಳಿದ್ರೆ ಅದು ರಾಜಕೀಯದ ವಿಚಾರ ಅವರು ರಾಜಕೀಯವಾಗಿ ಅವ್ರಿಗೆ ಮಾಡ್ತಕ್ಕಂಥದ್ದು ಇದೆ ಮಾಡಲಿ ಲೋಕಸಭೆಯಲ್ಲಿ ಅದು ಏನು ಒಟ್ಟು ಒಟ್ಟಾರೆ ಅದೊಂದು ರಾಜಕೀಯ ಪಕ್ಷ ಅದು ರಾಜಕೀಯ ಪಕ್ಷ ತನ್ನನ್ನು ವೃದ್ಧಿ ಮಾಡ್ಕೊಳ್ಳೋಕೆ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ ಇದಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂತಕ್ಕಂಥದ್ದಾದರೆ ತಾವು ಹೇಳಿದ ರೀತಿ ಕಾಲ ಕಾಲಕ್ಕೆ ಬಿ ಜೆ ಪಿ ಬಂದು ಯಾವತ್ತೂ ಕೂಡ ತನ್ನ ವ್ಯಕ್ತಿ ವ್ಯಕ್ತಿಕೇಂದ್ರಿತವಾದಂಥ ಪಕ್ಷವಾಗಿ ಮಾರ್ಪಾಡಾಗ್ಬಿಟ್ಟಿದೆ ಅದು ಅದೀಗ ಅತ್ಯಂತ ಪ್ರಮುಖವಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅದನ್ನು ಬಿಟ್ಟರೆ ಅಮಿತ್ ಶಾ ಇಷ್ಟೇ ವ್ಯಕ್ತಿ ಕೇಂದ್ರಿತ ಎಲ್ಲರೂ ಕೂಡ ಅದರಲ್ಲಿ ನಗಣ್ಯದ ಸ್ಥಿತಿಗೆ ಬಂತಲ್ಲ ತಾವು ನೋಡಿರ್ಬೋದು ತಾವು ಅನುಭವಿಸ್ತಿದ್ದೀವಿ ತಾವು ನೋಡಿದ್ವಿ ಇವಾಗ ಇಲ್ಲಿ ಚುನಾವಣಾ ಪ್ರಚಾರಕ್ಕೆ ಬರ್ತಕ್ಕಂಥ ವಿಚಾರದಲ್ಲೇ ಇರಲಿ ನಿತಿನ್ ಗಡ್ಕರಿ ಗಡ್ಕರಿಯವರು ಹೆಸರಿಲ್ಲ ರಾಜನಾಥ್ ಸಿಂಗ್ ಅವರು ಮೆನ್ಷನ್ ಇಲ್ಲ ಏನು ಬರೋದಿಲ್ಲ ಕೇವಲ ಇವರಿಬ್ಬರದು ಮಾತ್ರ ಸೊ ಹಾಗಾಗಿ ಅವರ ರಿಲೆವೆನ್ಸನ್ನ ಉಳಿಸ್ಕೊಳ್ಳಿಕ್ಕೆ ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತು ವಿ ಆರ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಆರು ಮತ್ತು ಮೂರು ಒಂಬತ್ತು ವರ್ಷದ ನಂತರ ಸನ್ಮಾನ್ಯ ಮೋದಿ ಅವರಿಗೆ ಸನ್ಮಾನ್ಯ ಅಮಿತ್ ಶಾ ಅವರಿಗೆ ಇವರೊಂದು ಭಾಷೆಯಲ್ಲಿ ಇವರು ಮಾತಾಡ್ತಾ ಇರ್ತಾರೆ ಅವರು ಈ ಕಡೆ ಅಮಿತ್ ಶಾ ಅವರು ಇನ್ನೊಂದು ಭಾಷೆನಲ್ಲಿ ಇರ್ತಾರೆ ನಮ್ಮ ಸ್ನೇಹಿತರು ಮಹೇಶ್ ಅವರು ಇಷ್ಟೆಲ್ಲ ಪ್ರೀತಿಯನ್ನು ತೋರಿಸಿದ್ರು ಎಲ್ಲ ಮಾತಾಡಿದ್ರು ಮುಸಲ್ಮಾನರ ಬಗ್ಗೆ ಪಾಪ ಅವರು ನಾನು ಆಸ್ ಎ ಪರ್ಸ್ನಲ್ ಐ ರೆಸ್ಪೆಕ್ಟಿವ್ ಅವರು ಮನಸ್ಸಲ್ಲಿ ಕೋಮು ಭಾವನೆ ಇಲ್ಲ ಆದರೆ ಈ ಇದು ಹೇಳೋದಲ್ಲ ಪಸ್ಮಂಡ ಮುಸಲ್ಮಾನರು ಇದೆಲ್ಲ ಅದರಲ್ಲಿ ಇಲ್ಲವೇ ಇಲ್ಲ ಆ ಥರದ ಸ್ಥಿತಿ ಅದಕ್ಕೊಂದು ಈಗ ಒಂದು ರೂಪು ಕೊಟ್ಟಿದ್ದಾರೆ ಈಗ ಹಿಂದೂ ಸಮಾಜದಲ್ಲಿ ಹಿಂದೂ ಬಾಂಧವರಲ್ಲಿ ಇವತ್ತು ವರ್ಗೀಕರಣ ಮಾಡಿ ತಲೆತಲೆ ಹೋಗ್ತಕ್ಕಂಥ ಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ರು ಬಿ ಜೆ ಪಿಯವರು ಇವತ್ತು ನಾವು ನೋಡ್ತಿರ್ಬೋದು ಪಂಚಮ ಶಾಲಿ ಆಗಿರ್ಬೋದು ಇನ್ನೊಂದು ಇದು ನಾವು ಯಾವತ್ತೂ ಕಂಡು ಕೇಳಿರಲಿಲ್ಲ ಅದನ್ನು ಆ ಸ್ಥಿತಿಗೆ ತಂದಿಲ್ಸಂಥ ಶ್ರೇಯಸ್ಸು ಬಿ ಜೆ ಪಿ ಮೇಲೆ ಹೇಳ್ಬಿಡ್ತೀನಿ ಯಾಕೆ ಬಿ ಜೆ ಪಿ ಅವ್ರನ್ನ ನರೇಂದ್ರ ಮೋದಿಯವ್ರ ಮಾತು ನಂಬಲ್ಲ ಅಂತ ಹೇಳಿದ್ರೆ ಇವರು ಇಷ್ಟೆಲ್ಲ ಮಾತಾಡೋದು ಸರಿಸುಮಾರು ಈಗ ನಲವತ್ತು ನಿಮಿಷದ ಡಿಸ್ಕಷನ್ ಆಯಿತು ಸಿ ಟಿ ರವಿಯವ್ರ ಬಗ್ಗೆ ಆಗಲಿ ತಾವೇ ಕೇಳಿದ ರೀತಿ ಸನ್ಮಾನ್ಯ ಈಶ್ವರಪ್ಪನವ್ರ ಬಗ್ಗೆ ಮಾತಾಗಲಿ ಇನ್ಯಾರ್ದೋ ಮಾತಾಗಿ ಯತ್ನಾಳವರು ಅವ್ರು ಹೇಳಿದಂಥ ಒಂದೊಂದು ಪದಗಳ ಬಗ್ಗೆ ನಾನು ಯಾಕೆ ನನಗೆ ಅಷ್ಟು ಆಕ್ರೋಶ ಬರ್ತಾ ಇಲ್ಲ ಇವ್ರ ಬಗ್ಗೆ ಕೋಪ ಇಲ್ಲ ಇವ್ರು ಯಾಕೆ ಇರಲವೆಂಟ್ ಈ ಲೀಡರ್ಗಳು ಅಂತ ಹೇಳಿದ್ರೆ ಆ್ಯಸ್ ಎ ಮುಸ್ಲಿಮ್ ನನಗೆ ಆ ಸಮಾಜ ಹಿಂದೂ ಸಮಾಜ ಯಾವತ್ತೂ ಇವ್ರ ಲೈನಲ್ಲಿ ಥಿಂಕ್ ಮಾಡಿಲ್ಲ ವೋಟ್ಗಳು ಸರ್ ಇವತ್ತು ನಾನು ಏನಕ್ಕೆ ಅವರು ಕರ್ನಾಟಕ ನಾನು ಹೇಳ್ತೀನಿ ನೋಡಿ ಅವರು ಮಹೇಶ್ ಅವ್ರಿಗೆ ದೇಶದಲ್ಲಿರೋ ಬಿಜೆಪಿನೇ ಬೇರೆ ಕರ್ನಾಟಕದಲ್ಲಿರೋ ಬಿಜೆಪಿ ಬೇರೆ ಕರ್ನಾಟಕದಲ್ಲಿ ಬಿಜೆಪಿ ಕಟ್ಟಂತ ಒಂದು ಹಿರಿಯರ್ ಏನಿದ್ದಾರೆ ಸರ್ ಅವ್ರನ್ನ ಮೂಲೆ ಗುಂಪು ಮಾಡಿದಾಗ್ಲಿಂದ ಇಲ್ಲಿನ ಪರಿಸ್ಥಿತಿ ಬೇರೆ ಆಗಿದೆ ಇವತ್ತು ನೋಡಿ ಕರಾವಳಿ ಭಾಗ ಹಾಗೆ ತಗೊಂಡ್ರು ಒಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಅಲ್ಪಸಂಖ್ಯಾತರು ಇದ್ದಾರೆ ಇವರು ಕರಾವಳಿ ಭಾಗದಲ್ಲಿ ಏನಾದರೂ ಒಂದು ವಿವಾದಾತ್ಮಕ ಹೇಳಿಕೆಗಳ ಮೂಲಕ ಏಕೆಂದರೆ ಅವರು ಅಧ್ಯಕ್ಷರಾದ ಕೊಟ್ಟಿರೋವಂಥದ್ದು ನೀವು ಲವ್ಜಿಯಾದ ಬಗ್ಗೆ ಮಾತಾಡಿ ರಸ್ತೆ ಗುಂಡಿ ಬಗ್ಗೆಗಳ ಬಗ್ಗೆ ಮಾತಾಡಬೇಡಿ ಇನ್ಮೇಲೆ ಅಂತ ಹಾಗೆ ಕರಾವಳಿಯಲ್ಲಿ ಯಾವ ಮಟ್ಟಕ್ಕೆ ಇವರು ಅಲ್ಪಸಂಖ್ಯಾತರಿಗೆ ಇವರು ಧ್ವನಿಗೂಡಿಸ್ತಾರೆ ಒಂದು ಮತ್ತೆ ಇವರು ಹೇಳ್ತಾರೆ ಒಂದು ಮತ್ತೆ ಕಾಂಗ್ರೆಸ್ ಅವ್ರ ಬಗ್ಗೆ ಇಲ್ಲಿ ಮಾತಾಡಲ್ಲ ಯಾಕಂದ್ರೆ ಅವರು ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರನ್ನ ಬಿಡಿ ಅವರು ಬುದ್ಧಿವಂತರಾಗಿ ವಿದ್ಯಾವಂತರನ್ನಾಗಿ ಮಾಡ್ಲೇ ಇಲ್ಲ ನಾವು ಇವತ್ತು ದೇವೇಗೌಡರು ನಾಲ್ಕು ಪರ್ಸೆಂಟ್ ಮೀಸಲಾತಿ ಇವತ್ತು ಏಳು ಪರ್ಸೆಂಟ್ ಕೊಡ್ತಿದಾರೆ ಇವರು ಕೊಡ್ಬೋದಲ್ಲ ಅಲ್ಪಸಂಖ್ಯಾತರು ಪರವಾಗಿ ನಾವ್ ಇದೀವಿ ಅಂತ ತೋರಿಸ್ಕೋಬೋದಲ್ಲ ಏನಕ್ಕೆ ಮತ್ತೆ ಸರ್ ದಿನ ಬೆಳಿಗ್ಗೆ ಆದ್ರೆ ಅಜಾನ್ ಏಳು ಪರ್ಸೆಂಟ್ ಕೊಟ್ಬಿಟ್ರೆ ಮುಸ್ಲಿಮ್ರೆ ಬಿಜೆಪಿ ಅದನ್ನೇ ಹೇಳಕ್ ಹೋಗ್ತಿದ್ದೀನಿ ದಿನ ಬೆಳಿಗ್ಗೆ ಆದ್ರೆ ನೋಡಿ ರಾಷ್ಟ್ರ ಬಿಜೆಪಿ ಬೇರೆ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಪರವಾಗಿ ಚರ್ಚೆಗಳಿಲ್ಲ ಅಲ್ಪಸಂಖ್ಯಾತರುಗಳು ಏನ್ ಮಾಡ್ತಾ ಇದ್ದಾರೆ ಅಜಾನ್ ಏನಾಗ್ತಿದೆ ಇಸಬ್ ಏನಾಗಿದೆ ಅಲಾಲ್ ವರ್ಸಸ್ ಕಟ್ಟೆ ಏನಾಗಿದೆ ಇದೇ ಬೇಕೋ ಹೊರ್ತು ಆ ಭಾಗಕ್ಕೋದಾಗ ಮಂಗ್ಳೂರ್ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು ವರ್ಕ್ಔಟ್ ಆಗಲ್ಲ ಒಂದು ಅಲ್ಪಸಂಖ್ಯಾತರುತ್ತ ಶುರು ಮಾಡ್ತಾ ಇದ್ದಾರೆ ಮಾರ್ಚ್ ಹತ್ತರಿಂದ ಅವ್ರದ್ದು ಅಭಿಯಾನ ಶುರು ಆಗ್ತಾ ಇರ್ತಕ್ಕಂಥದ್ದು ನಾನು ನಾನು ನನ್ನ ಅಂದೊಂದು ಪ್ರಶ್ನೆ ಇದೆ ಸರ್ ಇವತ್ತು ಇಲ್ಲಿ ತನಕ ಇವ್ರು ಹೇಳಿದಂಗೆ ನಲವತ್ತು ನಿಮಿಷ ನೀವೇನು ಮಾತಾಡಿದ್ದೀರಲ್ಲ ಈ ಭಾಷಣವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೈದರಲ್ಲಿ ಯಾವ ಬಿ ಜೆ ಪಿ ವಕ್ತಾರನೂ ಆಡಿರಲಿಲ್ಲ ಅದ್ರ ಅರ್ಥ ಬಿ ಜೆ ಪಿ ಬದಲಾಗ್ತಾ ಇದೆ ನೋಡಿ ಬಿ ಜೆ ಪಿ ನಿಮಗೆ ತಪ್ಪು ಗ್ರಹಿಕೆ ಅಂತ ನಾನು ನಾನು ಹೇಳ್ತಿರ್ತಕ್ಕಂಥದ್ದು ನಮ್ಮ ಮೆಂಬರ್ಶಿಪ್ ಆಗಬೇಕಾದ್ರೆ ಒಂದು ಐದು ಪಾಯಿಂಟ್ಸ್ ಇದೆ ಈ ಐದು ನಂಬಿಕೆಗಳನ್ನು ಉಳಿಸ್ಕೋಬೇಕು ಅಂತೇಳಿ ಅದರಲ್ಲಿ ಒಂದು ಒಂದು ಪದ ಇದೆ ಯಥಾರ್ಥ ಜಾತ್ಯಾತೀತತೆ ಅಂತ ಅಂದರೆ ನಾವು ಯಾರನ್ನು ಕೂಡ ಅಪೀಸ್ ಮಾಡಲಿಕ್ಕಿಲ್ಲ ಯಥಾರ್ಥ ಜಾತಿ ಸೆಕ್ಯುಲರಿಸಮ್ ಅಂತಕ್ಕಂಥದ್ದು ಹೆಂಗಿರಬೇಕಾಗೆ ಓಟಿಗೋಸ್ಕರ ಓಲೈಸ್ಕೊಳ್ತಕ್ಕಂಥದ್ದು ಓಟಿಗೋಸ್ಕರ ಅವ್ರನ್ನೇನೋ ಅವ್ರ ಮಾಡಿರ್ತಕ್ಕಂಥ ತಪ್ಪನ್ನು ಕೂಡ ಸಮರ್ಥಿಸ್ತಕ್ಕಂಥದ್ದು ಓಟಿಗೋಸ್ಕರ ಜೈಲು ಒಂದ್ ನಿಮಿಷ ರೀ ನಾನ್ ಮಾತಾಡ್ತಾ ಇರ್ಬೇಕ್ರೆ ಮಧ್ಯ ಓಟಿಗೋಸ್ಕರ ಏನಾಗತ್ತೆ ಓಟಿ ಓಟಿಗೋಸ್ಕರ 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 ಇದಕ್ಕೆ ಭಾರತ ಬದಲಾಗಿದೆ ಅಂತ ಹೇಳಿ ಮತ್ತೆ ಭಾರತ ಎಷ್ಟು ಜಗತ್ತಿನ ಯಾಕೆ ಕೇಳಿ ಈ ಭಾರತ ವಿಭಜನೆ ಆದಂತಹ ಸಂದರ್ಭದಲ್ಲಿ ಇದೇ ಮನಸ್ಸು ಬದಲಾವಣೆ ಆಗ್ಬಿಟ್ಟಿದೆ ಈ ಮನಸ್ಸು ಕಾರಣ ವಿಚಾರ ಬಂದಾಗ ಮಹೇಶ್ ಬಂದಾಗ ತಮ್ಮ ಇಡೀ

ಈ ಈ ಸಮಾಜದಲ್ಲಿ ನೀವೇ ಅಂದ್ರೆ ಭಯದಲ್ಲಿಟ್ಟಿದ್ದಾರೆ ಭಯದಲ್ಲಿ ನೀವು ನೋಡ್ರಿ ಇಲ್ಲ ಇವ್ರು ಏನ್ ಮಾಡಿದ್ದಾರೆ ಹಿಂದೂಗಳನ್ನ ಭಯದಲ್ಲಿ ನೀವೊಬ್ರು ಹಿಂದೂ ಒಪ್ಪತ್ತೀರಾ ಬೈದಲ್ಲಿ ಇಟ್ಟಿದೀರ ಅಕಸ್ಮಾತ್ ಆತರ ಅವ್ರದ್ದು ಕಲ್ಪನೆ ಆಗಿದ್ರೆ ನಾನು ವಿವೇಕಲ್ ಇಟ್ಟಿದ್ರೆ ಅಲ್ಪಸಂಖ್ಯಾತರು ನೋಡಿ ದೇಶದಲ್ಲಿ ಹಿಂದೂಗಳು ಬಹಿಡಿದ್ದಾರೆ ಈಶ್ವರಪ್ಪನ ಹೇಳಿಕೆ ಏನಾಯ್ತು ಏನಂತ ಹೇಳಿ ಬಾಲ ಮುದಿಡ್ಬೇಕು ಅಂತ ಹೇಳ್ತಾರಲ್ಲ ಅಲ್ಲ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಸುಮ್ಮನೆ ಮಾತಾಡಿ ಎಸ್ಕೇಪ್ ಆಗಕ್ಕಾಗಲ್ಲ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ